ಕೆಲವರು ತುಂಬಾ ಸೀರಿಯಸ್ ಆಗಿ ಇರ್ತಾರೆ, ಅವ್ರಿಗೆ ನೀವು ಎಷ್ಟೇ ಜೋಕ್ ಇದು ಮಾಡಿದ್ರೆ ಅದು ಹೋಗೋದಿಲ್ಲ, ಬಹಳ ಕಷ್ಟ. ಅಂತವ್ರಿಗೆ ನೀವು ಕ್ಯಾಚ್ ಮಾಡಿ ಅಂತವ್ರಿಗೆ ಟಾರ್ಗೆಟ್ ಮಾಡಿ ನೆಗೆಸ್ಬಿಟ್ರೆ ನೀವು ಒಳ್ಳೆ ಕಾಮಿಡಿ ಮಾಡಿದವ್ರ ತರ ಆಗ್ತೀರ. ನಾನು ಇದೇ ತರ ಮಾತಾಡ್ಬೇಕಾದ್ರೆ ನನಗೆ ಒಬ್ಬ ಟಾರ್ಗೆಟ್ ಯಾವಾಗ್ಲೂ ಮುಂದಗಡೆ ಮೊದಲು ತರ ಬಂದು ಕೂತ್ಕೊಂಡ್ಬಿಡು. ನೀವು ಏನೇ ಜೋಕ್ ಹೇಳ್ತಾ ಇದ್ರಿ ಎಲ್ರು ಬಹಳ ಚಪ್ಪಾಳ ತೊಟ್ಟು ಹುಮ್ಮಸ್ಸಿಂದ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡೋರು. ಮಧು ಮಾತ್ರ ಒಂದ್ಸಲಿನೂ ನಟ್ಟಲೇ ಇರಲಿಲ್ಲ. ಏನ್ ಸುಮ್ಮನೆ ಸುಮ್ಮನೆ ಮಧು ಹೆಸರನ್ನ ಯೂಸ್ ಮಾಡ್ತಾ ಇದ್ದೀನಿ, ಮಧು ಹೆಸರಿನಲ್ಲಿ ನನ್ನ ಫ್ರೆಂಡ್ ಇದ್ದವರು. ಏನಾದ್ರೂ ಮಾಡಿ ಅವನಿಗೆ ನಟಿಸ್ಲೇಬೇಕು ಅಂತೆಲ್ಲ ಹೇಳ್ಬಿಟ್ಟು ಇದೆಲ್ಲ ನಮ್ಮ ವಿಡಿಯೋಸು ನಮ್ಮ ಇವರೆಲ್ಲ ಇದಾರಲ್ಲ ಕನ್ನಡ ಕಾಮಿಡಿ ಎಲ್ಲ ಮಾಡ್ತಾರಲ್ವಾ ಅವ್ರದ್ದೆಲ್ಲ ಅದು ಈ ಕ್ಲಾಸ್ ಅಲ್ಲಿ ಅವ್ರಿಗೆ ಏನಾದ್ರೂ ಮಾಡಿ ನಡೆಸಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಇವತ್ತು ಏನಾದ್ರೂ ಮಾಡಿ ಮಧುನ ನಾನು ನಡೆಸ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡ್ಕೊಂಡು ಬಂದೆ. ಎಲ್ಲ ಜೋಕ್ಗಳೆಲ್ಲ ಹೇಳ್ಬಿಟ್ಟೆ. ಮಧು ಮಾತ್ರ ಆ ಸ್ಮೈಲು ಇಲ್ಲ ಏನೂ ಇಲ್ಲ. ಮಧು ಇಷ್ಟೊಂದು ಕಷ್ಟಪಟ್ಟು ಎಲ್ಲಾನು ಪ್ರಿಪೇರ್ ಮಾಡ್ಕೊಂಡು ಬಂದು ಇಷ್ಟೊಂದು ಹೇಳಿದ್ದೀನಲ್ಲ ಬಾಜು ಆಗುತ್ತೆ ಜೋಕು ಇಷ್ಟೇನಾ? ಈ ತರ ಪ್ರಶ್ನೆ ಸರಿ ಮಧುಗೆಲ್ಲ ನೀನೇನು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಜೋಕ್ ನಲ್ಲಿ ಜೋಕ್ ಎಲ್ಲ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡೋದಿದೆಯಲ್ಲ, ಜೋಕ್ ಎಲ್ಲ ಹೇಳಿರ್ತೀವಿ ಯಾರು ನಗದು ಆಮೇಲೆ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳೋದು ಅದರಷ್ಟು ಒಂದು ಮತ್ತೊಂದಿಲ್ಲ. ಜೋಕ್ ಎಲ್ಲ ಹೇಳ್ಬಿಟ್ಟಿರ್ತೀವಿ ಆದ್ರೆ ನಗೋದಿಲ್ಲ. ಅದ್ ನಗಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲೈನ್ ಮಾಡಿ ನಗಿಸ್ತೀವಿ ಅಲ್ವಾ ಅದರಷ್ಟು ಹಿಂಸೆ ಮತ್ತು ಬೇರೆ. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವ್ನು ಸಿಗ್ದ ಎಲ್ಲೇ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗ್ದ ಏನಪ್ಪಾ ಮಧು ಇಲ್ಲಿದೆಯಾ ಏನ್ ಸಮಾಚಾರ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಜಾಬ್ ಸಿಗಿದೆ ನನಗೆ. ಸೆಂಟ್ರಲ್ ಗೌರ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್? ರೈಲ್ವೆ ಡಿಪಾರ್ಟ್ಮೆಂಟ್. ಯಾವ ಅಕೌಂಟ್ ಅಲ್ಲಿ? ಎನ್ಕ್ವೈರಿ ಕರೆಕ್ಟ್ ಆಗಿದೆ ಕಣ ನಿಮ್ಗೆ ಸಿಕ್ಕಿರೋ ಡಿಪಾರ್ಟ್ಮೆಂಟ್ ಅಲ್ಲೇ ಕಂಡಿದ್ದೀನಿ. ಇನ್ಕ್ವೈರೀಸ್ ಅಲ್ಲೇ ಇರುತ್ತೆ ಎಲ್ಲ ಇದೆ ತರ ಸೀರಿಯಸ್ ಆಗಿ ಯಾವ ಟ್ರೈನ್ ಅಂತ ಇಲ್ಲ ಇಲ್ಲೂ ಬರಬೇಕು ಈ ತರ ಸರಿಯಾಗಿದೆ ಅಂತೆಲ್ಲ ಹೇಳ್ಬಿಟ್ಟು ಆಗ ಅನ್ಕೊಂಡೆ. ಆಗ ಅನ್ನಿಸ್ತು ಮೇಡಮ್ ಅವ್ರಲ್ಲಿ ಹೇಳಿದ್ರು ಜೋಕ್ ಮಾಡ್ಬಿಟ್ಟು ನಡೆಸ್ಬೇಕು ಅಂತಲೇ ಹೇಳ್ಬಿಟ್ಟು ಹೇಗಪ್ಪ ಅಂತಲೇ ಹೇಳಿದ್ರು. ನನ್ ಹಿಂದೆ ಒಂದು ಇದೇ ತರ ಒಂದು ಜೋಕ್ ನ ಹೇಳ್ತಾ ಇದ್ದೆ. ನಮ್ಮ ದಿಲೀಪ್ ನ ಟಾರ್ಗೆಟ್ ಮಾಡ್ಕೊಂಡು ಕೆಲವರು ಕೇಳಿರ್ತೀರಲ್ಲ ಅವ್ರ ಪಾಪ ದಿಲೀಪ್ಗೆ ಕನ್ನಡ ಕಲಿಬೇಕು ಅಂತ ಬೆಳಿಗ್ಗೆ ನೋಡ್ತಾ ಇದ್ದೀರಲ್ಲ ನೀವು ಇಷ್ಟೊಂದು ಹುಮ್ಮಸ್ಸು ಎಕ್ಸರ್ಸೈಸ್ ಬುಕ್ ತಗೊಂಡ್ರು ಇದೇನ್ ಬರ್ತಿದ್ದೀರಾ ಕೇಳಿದ್ರು ಬಹಳ ಹುಮ್ಮಸ್ಸು. ದಿಲೀಪ್ ಎಲ್ಲಾದ್ರೂ ಕಲಿಬೇಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಲಿತಾರೆ. ದಿಲೀಪ್ ಬಗ್ಗೆ ನಾನು ಹೇಳ್ಬೇಕಾದ್ರೆ ಮುಂಚೆ 6 ತಿಂಗಳ ಹಿಂದೆ ಹೇಗಿದ್ದ ದಿಲೀಪ್ ಈಗ ಎಂಟೈದಿ ಚೇಂಜ್. ದಿಲೀಪ್ ಯಾವಾಗಿಲ್ಲ ಅಂದ್ರೆ ನಮ್ಮ ಆರೋಹಣ ಕಾರ್ಯಕ್ರಮಗಳೆಲ್ಲ ಮಾಡಿದ್ವಿ ನಾವು. ಅದು ಏನಾಯ್ತೋ ಏನ್ ಕತೆ ನಂಗೆ ಗೊತ್ತಿಲ್ಲ. ದಿಲೀಪ್ ಅಂತಲೂ 100% ಹಿ ಗಾಟ್ ಚೇಂಜ್. ವಾಟ್ ದಿಲೀಪ್? ಅಯ್ಯೋ ಶಂಕರ್ ಮೈ ವರ್ಡ್ಸ್ ಆರ್ ನಾಟ್ ಆಫ್ಟರ್ ಆರೋಹಣ ಯು ಆರ್ ಸೀಯಿಂಗ್ ನೋ ಲಾಟ್ ಆಫ್ ಚೇಂಜಸ್. ಅಯ್ಯೋ ಕರೆಕ್ಟ್ ನಾ? ನಿಜವಾಗ್ಲೂ ಹೇಳ್ತಾರೆ ಹಾಗೆ ಕಲಿಬೇಕು ಅಂತೆಲ್ಲ ಹೇಳ್ಬಿಟ್ಟು ಸರ್ ಒಂದ್ಸಲಿ ಬಂದ್ಬಿಟ್ಟು ನಾನು ಯಾವಾಗಾದ್ರೂ ಕ್ಲಾಸ್ ಏನಾದ್ರು ತಗೊಳ್ತಾರ ಅಂದ್ರೆ ಎಲ್ರಿಗೂ ನಮಸ್ಕಾರ ಅಂತೆಲ್ಲ ಹೇಳ್ಬಿಟ್ಟು ಪ್ಲಸ್ ಪಾರ್ಟಿ ಎಲ್ರು ಎಲ್ಲ ನಮಸ್ಕಾರ ಅಂತ ಹೇಳ್ಬಿಟ್ಟು. ಪಾಪ ದಿಲೀಪ್ ಏನಪ್ಪ ಪ್ರಶ್ನೆ ಅಂದ್ರೆ ಎಲ್ಲರಿಗೂ ಹೇಳಿಕ್ ಬರ್ತಾ ಇಲ್ಲ ಸರ್ ಎಲ್ರಿಗೂ ಅಂತ ಹೇಳಿಕ್ ನನ್ ಮೇಲೆ ಆಗ್ತಾ ಇಲ್ಲ. ಬಟ್ ಐ ವಾಂಟ್ ಟು ಕನ್ವೆ ದಟ್ ಇದು ಯಾವ ತರ ಮಾಡೋದು ಅಂತ ನಾನು ಯೋಚನೆ ಮಾಡಿದೆ. ದಿಲೀಪ್ ಹೇಗೆ ಯಾವ ರೀತಿ ಕನ್ನಡ ಕಲಿಸ್ಬೋದು ಅಂತ ಹೇಳಿ ದಿಲೀಪ್ ಏನೋ ಟೆಕ್ನಿಕಲ್ ಪರ್ಸನ್ ಯು ನೋ ಸರ್ವರ್ ವೆರಿ ವೆಲ್ ಪ್ರತಿ ಡೇ ನೋಡ್ಬಿಟ್ಟು ಎವ್ರಿ ಮಿನಿಟ್ ಯು ವಿಲ್ ಟಚಿಂಗ್ ದ ಸರ್ವರ್ ಕರೆಕ್ಟ್ ನೋಡಿದೆ. ಸೊ ನಾನೇನ್ ಮಾಡಿದೆ ದಿಲೀಪ್ಗೆ ಸರ್ವರ್ ಅಂದ್ರೆ ಚೆನ್ನಾಗಿ ಬರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನೋಡಪ್ಪ ಸರ್ವರ್ ನಮಸ್ಕಾರ ಹೇಳೋಣ. ಅವನ ಮೈಂಡ್ ಅಲ್ಲಿ ಸರ್ವರ್ ಇದೆ ಸರ್ವರ್ಗೂ ನಮಸ್ಕಾರ ಅಂತ ಹೇಳ್ಬಿಡಪ್ಪ ಅಂತ ಹೇಳ್ಬಿಟ್ಟು ಅವಾಗ ಎವ್ರಿ ಒನ್ ಮೈ ನಮಸ್ಕಾರ. ಸೊ ಮ್ಯಾಚ್ ದಿಸ್ ಸರ್ವರ್ ಟು ಸೇ ನಮಸ್ಕಾರ ಟು ಎವರಿಬಡಿ ಬಿಕಾಸ್ ಹಿ ನೋಸ್ ದ ಸರ್ವರ್ ವರ್ಡ್ ವೆರಿ ಈಸ್ಲಿ. ದಟ್ಸ್ ವೈ ಮೇಕಿಂಗ್ ಹಿಮ್ ಟು ಯೂಸ್ ದಟ್ ಸರ್ವರ್ ಟು ಗಿವ್ ಇಸ್ ನಮಸ್ಕಾರ ಟು ಎವರಿಬಡಿ. ದಟ್ ಇಟ್ ನೌ ಯು ಟೆಲ್ ಮಿ ಸರ್ವರ್ ಗು ನಮಸ್ಕಾರ ನೌ ವಿಲ್ ಸ್ಟಾರ್ಟ್ ವಿಲ್ ಸ್ಟಾರ್ಟ್ ಲೈಕ್ ದಿಸ್ ಒನ್ ಸರ್ವರ್ ಸರ್ವರಿ
ಸಿಗ್ನಲ್ ಹೋಗುವಾಗ ಸಿಗ್ನಲ್ ತೋರಿಸ್ತೀನಿ, ನಾನಿಬ್ರು ಹೋಗ್ತಾ ಇದ್ರೆ ಬೆಕ್ ಕಟ್ಟ ಬಂತು,
ಏ ಇಬ್ರು ನಿಂತ್ಕೊಂಡೆ ಸ್ವಲ್ಪ ಹೊತ್ತು ನಿಂತ್ಕೊಂಡೋಗೋಣ ಬೆಟ್ಟ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ಅವಾಗ ನಾನು ಮಾತಾಡ್ತೀನಿ, ಅವಾಗ ಅವ್ರಿಗೆ ಸ್ಟಾಪ್ ಮಾಡಿ ತೋರಿಸ್ತೀನಿ. ಅದನ್ನ ಈ